ನಮಸ್ಕಾರ, ಹೇಗಿದ್ದೀರಿ? ಎಂದಿನಂತೆ ತಂತ್ರಜ್ಞರನ್ನು ಪರಿಚಯಿಸುವ ನಮ್ಮ ಕೆಲಸ ಮುಂದುವರೆದಿದೆ. ಹಿರಿಯ ನಿರ್ದೇಶಕರು ಬಿ ರಾಮಮೂರ್ತಿ, ನೀವು ಕೇಳಿರಬಹುದು ಹೆಸರು, ಖಂಡಿತ ಸಿನಿ ಪ್ರಿಯರು ಕೇಳಿರ್ತೀರಿ. ರಾಣಿ ಮಹಾರಾಣಿ ಅಂತನ್ನುವ ಒಂದು ಸೂಪರ್ ಡೂಪರ್ ಬ್ಲಾಕ್ ಬಸ್ಟರ್ ಸಿನಿಮಾ, ಆ ಸಿನಿಮಾದ ನಿರ್ದೇಶಕರು ನಮ್ಮ ರಾಮಮೂರ್ತಿ ಸರ್. ಅದರ ಹೊರತಾಗಿ ಮರಣ ಮೃದಂಗ, ಈ ರೀತಿಯ ಸುಮಾರು 50 ಸಿನಿಮಾಗಳನ್ನು ನಮ್ಮ ಸರ್ ಡೈರೆಕ್ಟ್ ಮಾಡಿದ್ದಾರೆ. ಜೊತೆಗೆ ಧಾರಾವಾಹಿಗಳು, ಟೆಲಿಫಿಲಮ್ಗಳು, ಈ ರೀತಿ ತುಂಬ ಬದುಕಿನ ಅನುಭವಗಳು, ರೋಚಕವಾದ ಅನುಭವಗಳು ಸರ್ ಜೊತೆಗಿದೆ. ಅದಕ್ಕಿಂತಲೂ ಮೊದಲು ಅವರು ಸಿನಿಮಾ ನಿರ್ದೇಶಕರಾಗುವ ಮೊದಲು ಸಹಾಯಕ ನಿರ್ದೇಶಕರಾಗಿ ಡಾಕ್ಟರ್ ರಾಜ್ಕುಮಾರ್ ಅವರ ಕಂಪನಿನಲ್ಲಿ, ಹೀಗೆ ಸುಮಾರು ಕಂಪ್ನಿಗಳಲ್ಲಿ ಅವರು ಕೆಲಸ ಮಾಡಿ ಅನುಭವ ಪಡ್ಕೊಂಡಿದ್ದಾರೆ. ಆ ಎಲ್ಲ ಅನುಭವಗಳನ್ನು ಸರ್ ಇವತ್ತು ಕಲಾಮಾಧ್ಯಮ ವೀಕ್ಷಕರ ಮುಂದೆ ಹಂಚಿಕೊಂಡಿದ್ದಾರೆ. ಸರ್, ನಮ್ಮ ವೀಕ್ಷಕರಿಗೆ ಏನಾದರೂ ಒಂದೆರಡು ಮಾತು? ಖಂಡಿತ. ಕಲಾಮಾಧ್ಯಮದ ವೀಕ್ಷಕರಿಗೆಲ್ಲ ನನ್ನ ನಮಸ್ಕಾರಗಳು. ಒಬ್ಬ ನಿರ್ದೇಶಕನಾಗಿ ತೆರೆ ಮೇಲೆ ತರುವಂಥ ಒಂದು ಅಂತಿಮ ರೂಪನ ನೀವು ನೋಡಿರ್ತೀರಿ. ಆ ಅಂತಿಮ ರೂಪ ಕೊಡೋದಕ್ಕೆ ಒಬ್ಬ ನಿರ್ದೇಶಕ ಎಷ್ಟು ಶ್ರಮ ಪಟ್ಟಿರ್ತಾನೆ, ಅದ್ರ ಹಿಂದೆ ಇರೋವಂಥ ಅನುಭವಗಳೇನು, ಅವನ ಕ್ರಿಯಾಶೀಲತೆ ಏನಿರುತ್ತೆ, ಸೃಜನಾತ್ಮಕ ಶಕ್ತಿ ಏನಿರುತ್ತೆ, ಎಲ್ಲವನ್ನೂ ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದ್ದೀನಿ ನಾನು. ಆ ನಿರ್ದೇಶಕ ಅಂದಾಗ ನೀವು ನೋಡಿ ಏನು ಆನಂದ ಪಟ್ಟಿರ್ತೀರಿ. ಅದ್ರ ಹಿಂದೆ ನಿರ್ದೇಶಕ ನೋವುಗಳು ಸಾಕಷ್ಟು ಇರುತ್ತೆ. ನೋವು ನಲಿವು ಎರಡರ ಮಿಶ್ರಣ, ಒಂದು ಏನು ಉಗಾದಿ ಹಬ್ಬದಲ್ಲಿ ಬೇವು ಬೆಲ್ಲ ಹೇಗಿರುತ್ತೆ, ಹಾಗೆ ಒಬ್ಬ ನಿರ್ದೇಶಕನ ಜೀವನದಲ್ಲಿ ಎರಡೂ ಇರುತ್ತೆ. ಆ ಎರಡೂ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಸೊ ನನ್ನ ಬದುಕಿನ ಒಂದು ಯಶೋಗಾಥೆಯನ್ನು ಅಂತ ಹೇಳಬೇಕು ಅದನ್ನು. ಸೊ ಯಶೋಗಾಥೆಯನ್ನು ನೋಡಿ ನೀವು ಆನಂದಿಸಿ ನನ್ನ ಮುಂದಿನ ಪ್ರಯೋಗಗಳಿಗೆ. ನನ್ನ ಮೂರನೇ ತಲೆಮಾರು ಅಂದರೆ ನಮ್ಮ ತಂದೆ ಕಲಾವಿದರಾಗಿದ್ದರು, ನನ್ನ ತಮ್ಮಂದರು ನಿರ್ಮಾಪಕರಾಗಿದ್ದರು, ನಾನು ನಿರ್ದೇಶಕ ಆದೆ, ನನ್ನ ಮಗ ಈಗ ಈ ಚಲನಚಿತ್ರರಂಗಕ್ಕೆ ನನ್ನ ಒಡನಾಟನಾಗಿ ಬಂದಿದ್ದಾನೆ. ಸೊ ಅವನಿಗೂ ನಿಮ್ಮ ಹಾರೈಕೆ ಎಲ್ಲ ಇದ್ದು ಇಡೀ ಕುಟುಂಬ ನಾವು ಸಿನಿಮಾದಲ್ಲೇ ಬದುಕ್ತಾ ಇರೋದು. ಹಾಗಾಗಿ ನಿಮ್ಮ ಆಶೀರ್ವಾದ, ಉತ್ಸಾಹ, ಪ್ರೋತ್ಸಾಹ ಎಲ್ಲ ನಮ್ಮೊಂದಿಗೆ ಇರಬೇಕು ಅಂತ ಕೇಳ್ಕೊಳ್ತೀನಿ. ಕಲಾಮಾಧ್ಯಮದ ಚಾನಲ್ಗೆ ಇನ್ನೂ ಯಶಸ್ಸು ಸಿಗಲಿ ಅಂತ ನಾನು ಹಾರೈಸ್ತೀನಿ. ನಮಸ್ಕಾರ. ಇವ್ರ ಮಗ ಅಕ್ಷಯ್ ಅಂಥೇಳಿ, ಅವರು ಕೂಡ ಈಗ ನಿರ್ದೇಶನಕ್ಕೆ ಇಳಿತಿದ್ದಾರೆ, ರಂಗಕರ್ಮಿ, ನಮ್ಮ ರಂಗಾಯಣದಲ್ಲಿ ಟ್ರೈನ್ ಅಪ್ ಆಗಿರೋಂಥವ್ರು. ಸೊ ಅವ್ರಿಗೂ ನಿಮ್ಮ ಬೆಂಬಲ ಇರಲಿ ಅಂತ ನಾವು ಕೇಳ್ಕೊತೀವಿ. ಕಲಾಮಾಧ್ಯಮದ ಮೂಲಕ ಕಲಾವಿದರನ್ನು ಮಾತ್ರ ಅಲ್ದಿರ ತಂತ್ರಜ್ಞರನ್ನು ನಿಮ್ಮ ಮುಂದೆ ತರ್ತಾ ಇದ್ದಾರೆ. ಸೊ ಆ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ ಅವ್ರಿಗೆ ಯಶಸ್ಸು ಕೊಡಬೇಕು ಅಂತ ಹೇಳಿ ನಾನು ಹಾರೈಸ್ತೀನಿ.